ಎಲ್ರಿಗೂ ನಮಸ್ಕಾರ ರೀ ಇವತ್ತಿನ ಸ್ಪೆಷಲ್ ರೆಸಿಪಿ ಟೊಮ್ಯಾಟೊ ಬಾತ್ ಬೆಳಗಿನ ನಾಷ್ಟಾಕ ಅಗದಿ ರುಚಿ ಇರ್ತೈತೆ ರೀ ಅಗ್ದಿ ಕಡಿಮೆ ಸಮಯದಾಗ ಮಾಡ್ಬೋದು ಜೊತೆಗೆ ಏನು ಭಾಳ ಬೇಕಾಗಂಗಿಲ್ಲರಿ ಹಾಗಾದ್ರೆ ಬರ್ರಿ ಹೆಂಗೆ ಮಾಡೋದು ಈ ಟೊಮ್ಯಾಟೊ ಬಾತ್ನ ಅಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಒಂದು ದೊಡ್ಡ ಬೆಳ್ಳುಳ್ಳಿ ಹೆಸಳನ್ನ ಸೇಸ್ಕೊಳತ್ತೇನ್ರಿ ಅದಾದಮೇಲೆ ಒಂದು ಇಂಚು ಶುಂಠಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿತ್ತು ಅದನ್ನು ಕೂಡ ಸೇಸ್ಕೊಳತ್ತೈತಿ ಎರಡು ದೊಡ್ಡ ಸೈಜ್ ಟೊಮ್ಯಾಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಮಿಕ್ಸಿ ಜಾಗಿ ಸೇರಿಸ್ಕೊಳತ್ತೈತಿ ನೀವು ಹುಳಿಯಾದರೂ ತೊಗೋಬೋದು ಅಥವಾ ಜವಾರಿಯಾದರೂ ತೊಗೋಬೋದು ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ ತೊಗೋಬೇಕ್ರಿ ಒಂದು ಹಿಡಿಯಷ್ಟು ಪುದೀನ ಸೇರಿಸ್ಕೊಳತ್ತತಿ ಪುದೀನ ಜಾಸ್ತಿ ಆದ್ರೆ ಟೇಸ್ಟ್ ಚಲೋ ಆಗ್ತದೆ ರೀ ಹಂಗೆ ಆರೋಗ್ಯಕ್ಕೂ ಚಲೋ ಸ್ವಲ್ಪ ರುಬ್ಕೊಳಕೀಗ ನೀರನ್ನು ಸೇರಿಸ್ಕೊಳಾತತಿ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ತರಿತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು ಪೂರ್ತಿ ಏನು ಪೇಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡ್ರಿ ಈಗ ಯಾವ ರೀತಿ ಪೇಸ್ಟ್ ಮಾಡ್ಕೊಳತ್ತಂತ ತೋರಿಸತಿ ಈಗ ನೋಡ್ರಿ ತರಿ ತರಿಯಾಗಿ ಈ ಥರ ಪೇಸ್ಟ್ ಮಾಡ್ಕೊಂಡತ್ತಿ ಇಷ್ಟಾದ್ರೂ ಸಾಕು ಇದಕ್ಕಿಂತ ನುನ್ಗೆ ಏನು ರುಬ್ಕೊಬೇಡ್ರಿ ಟೊಮೆಟೊ ಬಾತ್ ಮಾಡ್ಕೊಳಾಕ ಕುಕ್ಕರ್ಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇಸ್ಕೊಳತ್ತೈತಿ ಅದಾದ್ಮೇಲೆ ನೋಡ್ರಿ ಒಂದು ಚಮಚದಷ್ಟು ತುಪ್ಪ ಸೇರಿಸ್ಕೊಳತ್ತೈತಿ ತುಪ್ಪ ಆಪ್ಷನಲ್ಲು ನಿಮ್ಗೆ ಬೇಕು ಅಂದರೆ ಇಲ್ಲ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಎಣ್ಣೆ ತುಪ್ಪಕ್ಕಾದ್ಮೇಲೆ ಒಂದು ಚಮಚ ಜೀರಿಗೆ ಹಂಗೆ ಎರಡು ಇಂಚಷ್ಟು ಚಕ್ಕೆ ತಗೊಂಡತಿ ನಾಲ್ಕು ಮೊಗ್ಗು ಎರಡು ಅನಾನಸ್ ಹೂವು ಮೂರು ಲವಂಗ ನಾಲ್ಕು ಏಲಕ್ಕಿ ಸ್ವಲ್ಪ ಪಲಾವೆಲೆನ ಈಗ ನಾನು ಎಣ್ಣೆಗೆ ಸೇರಿಸ್ಕೊಂಡೇನಿ ಲೈಟಾಗಿ ಫ್ರೈ ಮಾಡ್ಕೋಬೇಕ್ರಿ ಎಲ್ಲ ಮಸಾಲೆ ಇಂಗ್ರೀಡಿಯಂಟ್ಸ್ ಕೂಡ ಒಳ್ಳೆ ಘಮ ಬರಬೇಕು ಅಲ್ಲಿವರೆಗೂ ಲೈಟಾಗಿ ಒಂದು ಹತ್ತು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಎರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಉದ್ದುದಕ್ಕೆ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಕುಕ್ಕರಿಗೆ ಸೇರಿಸ್ಕೊಳತ್ರಿ ಈಗ ಲೈಟಾಗಿ ಫ್ರೈ ಮಾಡ್ಕೋಬೇಕು ಉಳ್ಳಾಗಡ್ಡಿನ ಪೂರ್ತಿಯನ್ನು ಫ್ರೈ ಮಾಡ್ಕೋಬೇಡ್ರಿ ಜಸ್ಟ್ ಇದನ್ನು ಕೂಡ ಒಂದು ಹದಿನೈದು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಒಂದು ಸಣ್ಣ ಕಪ್ಪಷ್ಟು ನಾನು ರಾತ್ರಿ ನೆನೆಸಿಟ್ಕೊಂಡಿರುವಂತಹ ಬಟಾಣಿ ಸೇರಿಸ್ಕೊಳತ್ತೇನೆ ನೀವು ಬೇಕು ಅಂದರೆ ಹಸಿ ಬಟಾಣಿ ಸೇರಿಸ್ಕೋಬೋದು ಇಲ್ಲಾಂದ್ರೆ ಅವರೆಕಾಳು ಸೀಸನ್ನೊಳಗೆ ಅವರೆಕಾಳು ಇದ್ರೆ ಅದನ್ನು ಕೂಡ ಸೇರಿಸ್ಕೋಬೋದ್ರಿ ಟೇಸ್ಟ್ ಮಸ್ತ್ ಆಗ್ತೈತಿ ಈಗ ಬಟಾಣಿನ ಲೈಟಾಗಿ ಫ್ರೈ ಮಾಡ್ಕೋಬೇಕು ಈಗ ನೋಡಿರಿ ಮೂರು ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಒಗ್ಗರಣೆಗೆ ಸೇರಿಸ್ಕೊಳತ್ತೈತಿ ಆಲ್ರೆಡಿ ಮಿಕ್ಸಿ ಒಳಗೆ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿತ್ತಲ್ಲ ಅದನ್ನು ಕೂಡ ಟೊಮ್ಯಾಟೊ ಜೊತೆ ಸೇರಿಸ್ಕೊಳತ್ತತಿ ಈಗ ಬೆಳ್ಳುಳ್ಳಿ ಶುಂಠಿ ಹಸಿ ವಾಸನೆ ಹೋಗುವವರೆಗೂ ಲೈಟಾಗಿ ಫ್ರೈ ಮಾಡ್ಕೋಬೇಕ್ರಿ ಒಂದು ಮೂರು ನಿಮಿಷ ಮೀಡಿಯಮ್ ಊರಿ ಒಳಗೆ ಫ್ರೈ ಮಾಡುವಷ್ಟೊತ್ತಿಗೆ ಬೆಳ್ಳುಳ್ಳಿ ಶುಂಠಿ ಹಸಿ ವಾಸನೆ ಹೋಗಿರ್ತೈತಿ ಅಷ್ಟೊತ್ತಿಗೆ ಟೊಮ್ಯಾಟೊ ಕೂಡ ಸಾಫ್ಟ್ ಆಗಿರ್ತವೆ ಈಗ ಮೂರು ನಿಮಿಷ ಆಯಿತು ಟೊಮೆಟೊ ಕೂಡ ಸಾಫ್ಟ್ ಆಗಿದ್ದವು ನೆಕ್ಸ್ಟ್ ಈಗ ಎರಡು ಕಪ್ಪಷ್ಟು ಅಕ್ಕಿನ ನಾನು ಒಂದು ಹತ್ತು ಹದಿನೈದು ನಿಮಿಷ ನೆನೆಸಿಟ್ಟಿದ್ನಿ ಇದರಿಂದ ಟೊಮ್ಯಾಟೊ ಬಾತ್ ಮಾಡಿದ ಮೇಲೆ ಅನ್ನ ಉದ್ರುದ್ರಾಗ್ತದೆ ರೀ ಸೊ ಹಾಗಾಗಿ ನೀವು ಟೊಮ್ಯಾಟೊ ಬಾತ್ ಮಾಡುವಾಗಲೇ ಆಗಲಿ ಪಲಾವ್ ಮಾಡುವಾಗಲೇ ಆಗಲಿ ಅಕ್ಕಿನ ನೆನೆಸಿಡೋದ್ರಿಂದ ಉರುದ್ರಾಗಿ ಬರ್ತತ್ರಿ ಅನ್ನ ಸೊ ಹಾಗಾಗಿ ನಾನು ಒಂದು ಹತ್ತು ಹದಿನೈದು ನಿಮಿಷ ನೆನೆಸಿಟ್ಟಿದ್ದೀನಿ ಈಗ ಅಕ್ಕಿನ ಚೆಂದಾಗೆ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡೇನಿ ಎರಡು ಕಪ್ ಅಕ್ಕಿಗೆ ನಾನು ಈಗ ನಾಲ್ಕು ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡೇನಿ ಈಗ ಚಂದಗೆ ಮಿಕ್ಸ್ ಮಾಡ್ಕೋಬೇಕು ಒಂದು ರೌಂಡು ಟೊಮ್ಯಾಟೊ ಬಾತ್ ಮಾಡೋಕ್ಕೆ ನಿಮ್ಗೆ ಟೈಮ್ನೂ ಭಾಳ ಬೇಕಾಗಂಗಿಲ್ಲ ಜೊತೆಗೆ ಬೆಳಗ್ಗೆ ಸ್ಕೂಲ್ಗೆ ಏನು ಕಟ್ಟಬೇಕಪ್ಪ ಮಕ್ಳು ಲಂಚ್ ಬಾಕ್ಸ್ಗೆ ಅನ್ನೋ ಟೈಮ್ದಾಗ ಪರ್ಫೆಕ್ಟಾಗಿ ಇದನ್ನು ಕಡಿಮೆ ಟೈಮ್ದಾಗೂ ಮಾಡ್ಕೋಬೋದು ಈಗ ನೋಡ್ರಿ ಇನ್ನೊಂದು ಸ್ವಲ್ಪ ನಾನು ಉಪ್ಪು ಸೇರಿಸ್ಕೊಳತ್ತೇನೆ ಉಪ್ಪು ಕಮ್ಮಿಯಾಗಿತ್ತು ಕೆಲವೊಮ್ಮೆ ಮಧ್ಯಾಹ್ನ ಏನು ಮಾಡಬೇಕು ಅಥವಾ ರಾತ್ರಿ ಟೈಮ್ ಊಟಕ್ಕೆ ಏನು ಮಾಡ್ಕೋಬೇಕು ಅನ್ನೋದು ಟೆನ್ಷನ್ ಇದ್ದಾಗ ಕಡಿಮೆ ಟೈಮ್ ಇದ್ದಾಗ ಇದನ್ನು ನೀವು ಆರಾಮಾಗಿ ಮಾಡ್ಕೊಂಬಿಡ್ಬೋದು ಕೊನೆಯಲ್ಲಿ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತೇನೆ ಒಂದು ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚ ಮುಚ್ಚಿ ಎರಡು ಸೀಟಿ ಕೂಗೋವರೆಗೂ ಬಿಡಬೇಕು ರೀ ನೋಡ್ರಿಗ ಎರಡು ಸೀಟಿ ಆದಮೇಲೆ ಕುಕ್ಕರ್ ಕೂಡ ತನ್ನಗಾಗಿತ್ತು ಬರ್ರಿ ಟೊಮ್ಯಾಟೊ ಬಾತ್ ಹೆಂಗಾಗೈತೆ ಅಂತ ನೋಡೋನು ನೋಡ್ರಿ ಎಷ್ಟು ಉದ್ರ ಉದ್ರಾಗಿ ಬಂದದ್ದು ನಿಮ್ಗೆ ಗೊತ್ತಾಗತ್ತಿರ್ಬೋದು ನೀವು ಬೇಕು ಅಂದ್ರೆ ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೋಬೋದು ಕಲರ್ಫುಲ್ ಆಗಿರ್ತತಿ ಇಲ್ಲ ಅಂದರೆ ಈ ರೀತಿ ನೀವು ಮಾಡ್ಕೋಬೋದು ಸೊ ಫೈನಲ್ಲಾಗಿ ಬೆಳಗಿನ ತಿಂಡಿಗೆ ಪರ್ಫೆಕ್ಟಾಗಿರೋಂತಹ ಟೊಮ್ಯಾಟೊ ಬಾತ್ ರೆಡಿ ಆಯಿತು ನೀವು ಕೂಡ ಇದೇ ರೀತಿ ಟ್ರೈ ಮಾಡಿರಿ ಹಂಗ ಇವತ್ತಿನ ರೆಸಿಪಿ ಬಗ್ಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸ್ರಿ ಮತ್ತಷ್ಟು ಮಗದಷ್ಟು ಹೊಸ ರೆಸಿಪಿಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗೋಣಂಥ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ರೀ